ಹೌದಪ್ಪ, ಹೆಗ್ಡೆನ ಕಳಿಸಿದ್ರಂತೆ, ಬೊಮ್ಮಯ್ಯನ ಕಳಿಸಿದ್ರಂತೆ, ಜೈಟ್ ಪಟೇಲ್ರನ್ನ ಯಾರು ಕಳಿಸಿದ್ರಂತೆ, ಎಚ್ ಕೆ ಇವನು ವೈಕ್ಯರಾಮಯ್ಯನ ಯಾರನ್ನ ಕಳಿಸಿದ್ರಂತೆ, ಕೃಷ್ಣ ಬೈರೇಗೌಡರನ್ನ ಯಾರು ಕಳಿಸಿದ್ರಂತೆ, ನಾಗೇಗೌಡರನ್ನ ಯಾರು ಕಳಿಸಿದ್ರಂತೆ, ಎಷ್ಟು ಜನ ಬೇಕ್ರಿ? ಅಯ್ಯೋ ಬ್ರದಾ, ಸುಮ್ಮನೆ ನೋಡ್ರಿ, ಒಂದು ಮಾತು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಯಾವುದು ರಿಲೆವೆಂಟ್ ಅಲ್ಲ, ಕುಮಾರಸ್ವಾಮಿ ಇಶ್ಯೂ ರಿಲೆವೆಂಟೇ ಅಲ್ಲ, ನಿಮ್ಮೆಲ್ರಿಗೂ ಕೈ ಮುಗಿತೀನಿ, ಬಿಡ್ಬಿಡಿ ಅವ್ರನ್ನ. ಏ ನನ್ನ ಈ ರಾಷ್ಟ್ರ ಆಡಳಿತ ಮಾಡಿದಂಥ ದೇವೇಗೌಡರು ಅವತ್ತು ಹೇಳಿದ್ರು, ನೋಡಪ್ಪ ಒಳ್ಳೇದಾಗಲಿ ಕೆಲಸ ಮಾಡು, ನಿನ್ನ ಹಣೆ ಬರ ನಾನು ಬರೆಯೋಕ್ಕಾಗಲ್ಲ, ಆ ದೇವ್ರು ಬರ್ದಾಗಿದೆ ಅಂತ. ಹಂಗೆ ಇವ್ರು ನನ್ನ ಹಣೆ ಬರ ಬರೀತಾರೇನ್ರಿ, ಬಿಡ್ರಿ. ಏನಕ್ಕೆ ಬಂದು ಮಾಡ್ತಾವ್ರೆ, ಯಾವ ಸಾಧನೆಗೆ? ಏನು ರೈತರ ಸಮಸ್ಯೆಗೆ ಮಾಡ್ತಾವ್ರ, ಅಥವಾ ಕಾವೇರಿ ನೀರಿಗೋಸ್ಕರ ಮಾಡ್ತಾವ್ರ, ಅಥವಾ ಬರಗಾಲದ ಎನ್ ಡಿ ಆರ್ ಎಫ್ನ ಕ್ಲಿಯರ್ ಮಾಡಿಲ್ಲ ಕೇಂದ್ರ ಸರ್ಕಾರ ಅಂತ ಸ್ಟ್ರೈಕ್ ಮಾಡ್ತಾವ್ರ, ಗೊತ್ತಿಲ್ಲವಲ್ಲ ನನಗೆ. ಏನು ಮಾನ್ಯ ಜನತಾದಳದವರು ಬಿ ಜೆ ಪಿಯವರು ಯಾವ ಇಶ್ಯೂ ಇಟ್ಕೊಂಡು ಕರ್ನಾಟಕದ ಜನರಿಗೆ ಅನುಕೂಲ ಆಗುವಂಥ ಇಶ್ಯೂ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರೆ ನಾವು ಅಭಿನಂದಿಸ್ತೀವಿ, ನಾವು ಹೋಗಿ ಅವ್ರ ಜೊತೆನೇ ನಿಂತ್ಕೋತೀವಿ, ಅವ್ರಿಗೆ ನಾಚಿಕೆ ಆಗಬೇಕು. ಇವತ್ತು ಈ ದೇಶದಲ್ಲಿ ರಾಜ್ಯದ ಆರ್ಥಿಕವಾಗಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ದುಡ್ಡಲ್ಲಿ ಇವತ್ತು ಎನ್ ಡಿ ಆರ್ ಎಫ್ನಲ್ಲಿ ಯಾವ ಹಿಂದೆ ಸ್ವತಂತ್ರ ಬಂದ ಮೇಲೆ ರಾಜ್ಯದಿಂದ ಬಂದಂಥ ಮೆಮೊರಂಡಮ್ಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಒಳಗಡೆ ಕ್ಲಿಯರ್ ಮಾಡ್ತಿದ್ರು. ಇವತ್ತು ಸೆಪ್ಟೆಂಬರ್ 22ನೇ ತಾರೀಕು ನಾವು ಕೊಟ್ಟಿರೋದು, 4 ತಿಂಗಳಾಗಿದೆ, ಇನ್ನೂವರೆಗೆ ರಾಜ್ಯದಲ್ಲಿ 50 ಲಕ್ಷ ಹೆಕ್ಟೇರ್ಸ್ ಬೆಳೆಯಲು ಅಷ್ಟ ಆಗಿದೆ. ಇವತ್ತು 37 ಲಕ್ಷ ರೈತರಿಗೆ ನಾವು 2,000 ರೂಪಾಯಿನಾಗ ಹಾಕಿದ್ವಿ, ಇವ್ರು ಕೊಡ್ತಾಯಿಲ್ಲ ಅಂತ. 37 ಲಕ್ಷ ಜನಕ್ಕೆ ಇವತ್ತು ಪರಿಹಾರ ಕೊಡಬೇಕಾಗಿದೆ. ನಾವು ನಾಚಿಕೆ ಆಗಬೇಕಲ್ಲ ಬಿ ಜೆ ಪಿಯವ್ರಿಗೆ, ಜನತಾದಳದವ್ರಿಗೆ ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾಲ್ಗೆ ಯಾರಿಗೆ ಬೇಕಾದ್ರೆ, ನಮಗೆ ನಾಲ್ಗೆ ಇಲ್ವಾ, ಮಾತಾಡೋಕೆ ಬರಲ್ವಾ? ನಾವು ಇದೇ ನೆಲದಲ್ಲಿ ಹುಟ್ಟಿರೋರು, ಏನು ಬೇಕಾದ್ರೂ ನಾವು ಮಾತಾಡ್ಬೋದು, ಬಟ್ ಅದ್ರ ಘನತೆ ಗೌರವ ಬೇಕಲ್ಲ. ಒಂದು ರಾಜ್ಯದಲ್ಲಿ ಆಡಳಿತ ಮಾಡಿರೋ ಪಕ್ಷಗಳಿವೆಲ್ಲ ಜವಾಬ್ದಾರಿಯಿಂದ ನ್ಯಾಷನಲ್ ಫ್ಲಾಗನ್ನ ತೆಗಿಯಂತಲ್ಲ ಇವರು ಬಂದ್ ಮಾಡ್ತಾಯಿರೋದು. ನಮಗೆ ಈ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಸಂವಿಧಾನ, ನ್ಯಾಷನಲ್ ಫ್ಲಾಗ್. ನ್ಯಾಷನಲ್ ಫ್ಲಾಗ್ ತೆಗಿಯೋ ಉದ್ದೇಶ ತಾನೇ ಇವರು? ಆಲ್ಟರ್ನೇಟ್ ಏನಿದ್ದದು ಇವರಿಗೆ? ಕನ್ನಡ ಹಿಂದೂ ಧಾರ್ಮಿಕ ಅವ್ರಿಗಿಂತ ಜಾಸ್ತಿ ಇದೆ ನಮಗೆ. ಚುನಾವಣೆಗೋಸ್ಕರ ಹಿಂದುತ್ವ ಹೇಳೋದು ಬೇಡ. ಏನು ಇವ್ರದ್ದು ಅಜೆಂಡಾ? ಏನು ಇವ್ರದ್ದು ಹಿಂದುತ್ವ? ಅವ್ರದ್ದು ಅಪ್ರಭಾರ, ಅವ್ರಿಗಿಂತ ಜಾಸ್ತಿ ಹಿಂದುತ್ವ ಇದೆ ನಮಗೆ. ಅವ್ರಿಗಿಂತ ಜಾಸ್ತಿ ದೇವ್ರ ಪೂಜೆ ಮಾಡ್ತೀವಿ, ಅವ್ರಿಗಿಂತ ಜಾಸ್ತಿ ಭಕ್ತಿ ಇದೆ. ನಮ್ಮ ಮಂಡ್ಯ ಜಿಲ್ಲೆಯ ಯುವಕರನ್ನ, ಮಂಡ್ಯ ಜಿಲ್ಲೆಯ ಜನನ ಅಶಾಂತಿ ಮಾಡೋಕ್ಕೆ ಬರ್ತಾಯಿದ್ದಾರೆ, ಗೊತ್ತಾಗ ಫೇಸ್ ಮಾಡ್ತಾರೆ. ಎಚ್ಚರಿಕೆ ಹೇಳ್ತಾ ಇದ್ದೀನಿ ಇವತ್ತು, ಅವ್ರು ಯಾರೋ ಪುಟ್ಟರಾಜ್ನೋ ತಿಮ್ಮಪ್ಪನೋ ಬೊಮ್ಮಪ್ಪನೋ ಲೋಕಲಲ್ಲಿ ಒಂದಷ್ಟು ಜನ ಇಟ್ಕೊಂಡು ಇವ್ರು ಪ್ರೆಸ್ ಮೀಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಇದ್ರ ಪರಿಣಾಮ ಮುಂದೆ ಅವರೇ ಎದುರಿಸ್ತಾರೆ. ಅವತ್ತು ಗೊತ್ತಾಗುತ್ತೆ. ಗೌರವವಾಗಿ ಬೇರೆ ಯಾವುದಾದ್ರು ವಿಚಾರ ಇದ್ದರೆ ಮಾತಾಡಲಿ, ರಾಜಕಾರಣ ಎದುರಿಸ್ಲಿ, ರಾಜಕಾರಣ ನಾವು ಎದುರಿಸೋಕ್ಕೆ ತಯಾರಿದ್ದೀವಿ, ರಾಜಕೀಯಕ್ಕೆ ನಾವು ಹಿಂದೋಗೋವಂಥ ಪ್ರಶ್ನೆ ಏನಿಲ್ಲ. ಬಟ್ ಅದು ಇಂಥ ಒಂದು ಸಂವಿಧಾನಾತ್ಮಕವಾದಂಥ ವಿಚಾರಗಳನ್ನ ಸ್ವಲ್ಪ ಮುಖ್ಯಮಂತ್ರಿ ಆಗಿದ್ದಂಥವರು, ಒಂದು ಬಿ ಜೆ ಪಿನೂ ರಾಜ್ಯದಲ್ಲಿ ಆಡಳಿತ ಮಾಡಿದ್ದೆ, ಜನತಾದಳನೂ ಆಡಳಿತ ಮಾಡಿದ್ದೆ, ಇಂಥವೆಲ್ಲನೂ ಬಿಟ್ಟು ಗೌರವವಾಗಿರ್ತಕ್ಕಂಥದ್ದು ಒಳ್ಳೆಯದು.